ಸುಮ್ಮನೆ ನಾವು ಬಂದೀವಿ ಅಂತ ಬಂದವರು. ಇದು ಪ್ರೇಕ್ಷಕರು, ಸಭಿಕರು, ಶ್ರೋತೃಗಳು ಅಂದರೆ ಇವರು. ನಿನ್ನೆ ನನಗೆ ಒಬ್ಬರು ಯಾರೋ ಎದ್ದು ನಿಂತು ಪ್ರಶ್ನೆ ಕೇಳಿದ್ರು, ಗಾಬರಿ ಆಗಿಬಿಟ್ಟಿತ್ತು. ಮುಲ್ತಾನಿ ರಾಗ ಅಲ್ವಾ, ಮುಲ್ತಾನಿ ರಾಗ ಮಧ್ಯಾಹ್ನ ಹಾಡಬೇಕು ನೋಡಿ, ಎಷ್ಟು ತಿಳ್ಕೊಂಡವ್ರು ಇರ್ತಾರೆ. ಹಾಂ, ನಮ್ಮ ಕಡೆ ಏನಾದರೂ ಆಗಿದ್ರೆ ಗಾಬರಿ ಆಗಿಬಿಡೋರು ನಾವು. ಹೌದಾ? ಹಾಂ ಹಾಂ, ನೀವೇ ಹೇಳಿದ್ರೆ. ಹಾಂ, ಸಂತೋಷ ಸರ್. ಹಾಂ, ವೆರಿ ಗುಡ್. ನಾನು ಸಂಗೀತ ಕಲ್ತಿದ್ದೀನಿ, ನಿಮ್ಮನ್ನು ಇದನ್ನು ಮಾಡ್ತೀನಿ ಅಂತಲ್ಲ, ನಾನು ತಿಳಿದು ಹೇಳ್ತೀನಿ. ನಾವು ಹೀಗೆ ಕಲಾವತಿ ರಾಗ ಸಾಯಂಕಾಲ, ಬಿ ಬಾಸ್ ಬೆಳಗ್ಗೆ, ಮುಲ್ತಾನಿ ಮಧ್ಯಾಹ್ನ, ಭೂಪು ಬೆಳಗ್ಗೆ ಮಧ್ಯಾಹ್ನದ ಈ ಅಂತರದಲ್ಲಿ ಹಿಂಗೆಲ್ಲ ಕೆಲವರು ಕಲಾವತಿ ಸಾಯಂಕಾಲ. ನಾನು ಗುರುಗಳಿಗೆ ಕೇಳಿದೆ, ಅದು ಕಲಾವತಿ ರಾಗ ಬರ್ಕೊಳ್ಳೋದ್ರು ಗುರುಗಳು, ಆವಾಗ ಮಧ್ಯಾಹ್ನ 2 ಗಂಟೆ. ನಾನು ಇದೆಲ್ಲ ಓದ್ಕೊಂಡಿದ್ದೆ, ಕಲಾವತಿ ರಾಗ ಮಧ್ಯಾಹ್ನ 2 ಗಂಟೆಗೆ ಸರ್, ಸಾಯಂಕಾಲ ಅಂತಲ್ಲ. ಉತ್ಸ ನನಗೆ ಕಣ್ಣಿಲ್ಲ, ನನಗೆ ಸಾಯಂಕಾಲ ಯಾವುದೋ, ಬೆಳಗ್ಗೆ ಯಾವುದೋ, ಹಗಲು ಯಾವುದು. ನಾವು ಆ ರಾಗವನ್ನು ಹಾಡಿದಾಗ ಎದುರಿಗಿರೋ ಪ್ರೇಕ್ಷಕನಿಗೆ ಸಾಯಂಕಾಲ ಮಧ್ಯಾಹ್ನ ಆಗಬೇಕು, ಮಧ್ಯಾಹ್ನ ಸಾಯಂಕಾಲ ಆಗಬೇಕು, ರಾತ್ರಿ ಬೆಳಗಾಗಬೇಕು, ಬೆಳಗ್ಗೆ ರಾತ್ರಿ ಆಗಬೇಕು, ಆ ಫೀಲಿಂಗ್ ಅವನಲ್ಲಿ ಬರಬೇಕು. ಅದನ್ನು ಆ ರಾಗದಲ್ಲಿ ತುಂಬೋಕೆ ಹೊರತು ಆ ರಾಗನ ಇಂತಿಂಥ ಸಮಯದಲ್ಲಿ ಹಾಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಆದರೆ ನಿನ್ನಲ್ಲಿ ಹಾಡುವ ತಾಕತ್ತಿದ್ದರೆ ಕೂತಂದು ಮಠ ಮಠ ಮಧ್ಯಾಹ್ನ 12 ಗಂಟೆ ಬಿಸಿಲಲ್ಲಿ ಕೂತವನಿಗೆ ಬೀಬಾಸ್ ಆಡಿ ನಾನು ಬೆಳಗಿನ ಜಾವ ಇದೇ ಎದ್ದಿದ್ದೀನಿ ಅನ್ನೋ ಭಾವನೆ ಮೂಡಿಸ್ಬೇಕು. ಅದು ರಾಗದಲ್ಲಿರ್ತಕ್ಕಂಥ ಮಾತು. ಹಂಸಗೀತೆಯಲ್ಲಿ ಇದಿದೆ, ಹಂಸಗೀತೆಯಲ್ಲಿ ಪರಿಕರಗಳೇ ಬೇಡ ಅಂತಾರೆ ಅದು ಸುಬ್ಬಯ್ಯ ಅನಂತ ಸುಬ್ಬಂತ ಏನೋ ಸಂಗೀತಗಾರರು. ತಂಬೂರಿ ಹಿಡ್ಕೊಂಡು ಹಾಡ್ತೀಯ, ತಾನ್ಪುರದ ಸಹಾಯದೊಂದಿಗೆ ಹಾಡ್ತೀಯ, ಹಾರ್ಮೋನಿಯಂ ಸಹಾಯದೊಂದಿಗೆ ಹಾಡ್ತೀಯ, ನೀನು ಸಂಗೀತಗಾರನೇ ಅಲ್ಲ. ಪಕ್ಷಿಗಳ ಕಲರವನ್ನು ಶ್ರುತಿ ಮಾಡ್ಕೋ, ಬೀಸೋ ಗಾಳಿಯನ್ನು ನಾದ ಮಾಡ್ಕೋ, ಅಲ್ಲಲ್ಲಿ ಆಗ್ತಕ್ಕಂಥ ಶಬ್ದಗಳನ್ನೇ ತಾಳ ಮಾಡ್ಕೊಂಡು ಹಾಡು. ನಿನ್ನ ಮೈಯ ಸಂಗೀತವಾಗಬೇಕು, ಪ್ರಪಂಚನೇ ನಿನ್ನ ಸಂಗೀತಕ್ಕೆ ತಲೆದೂಗಬೇಕು, ಅದು ಸಂಗೀತ. ಅದು ನಾವೀಗ ಮಾಡ್ಕೊಂಡಿರೋದು ಟೈಮ್ ಪ್ರಕಾರ, ಈ ಬ್ರೇಕ್ಫಾಸ್ಟ್ ಬೆಳಗ್ಗೆ ಆಗಬೇಕು, ಡಿನ್ನರ್ ರಾತ್ರಿ ಇಲ್ಲ. ಆ ಥರ ಇದು ಹಸುವಾದಾಗ ತಿನ್ನೋದು ಬಡವ್ರಿಗೆ ಏನು ಗೊತ್ತದು? ಹೌದಾ? ಹಸುವಾದಾಗ ಅನ್ನ ಸಿಕ್ಕಾಗ ಅವನಿಗೆ ಮಧ್ಯಾಹ್ನ ಊಟದ ಹೊತ್ತು. ರಾಗದಲ್ಲಿ ಹೋದ ವ್ಯತ್ಯಾಸ ಇದೆ ಅಂತ ಹೇಳಿದರು. ಅಂದರೆ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಎರಡು ಯಾವುದನ್ನೇ ತಗೊಳ್ಳಿ ಎರಡು ವಿಚಾರ ಇರ್ತದೆ, ಅದನ್ನು ಸರ್ವತೋಮುಖವಾಗಿ ನೋಡಬೇಕು, ಎಲ್ಲ ಮುಖಗಳಿಂದ ನೋಡಬೇಕು ಅನ್ನೋದೇ ಉದ್ದೇಶ. ಇದನ್ನು ಕಾವ್ಯ ಸಾಹಿತ್ಯ ಕಲಿಸ್ತದೆ ಸ್ನೇಹಿತರೆ. ಅಲ್ಪ ಸ್ವಲ್ಪ ಸಂಗೀತ ಕಲಿತದಕ್ಕೆ ನಾನು ಹೇಳಿದೆ, ದಯವಿಟ್ಟು ಕ್ಷಮೆ ಇರಲಿ, ತಪ್ಪು ತಿಳ್ಕೊಬೇಡಿ. ಇದು ನನ್ನ ಅನುಭವ. ನಾನು ಎಲ್ಲ ನಾನು ಮಂದಿರದಲ್ಲಿ ಆ ಹೀರೋನ್ ಥರ ಆ ಥರ ಅಲ್ಲ, ಮತ್ತೆ ಎಲ್ಲ ಫೀಲ್ಡಲ್ಲೂ ಅಡ್ಡಾಡಿದವ್ ನಾನು. 1-3 ತಿಂಗಳು ಕೊಳಲು ಕಲಿತೆ, 1-3 ತಿಂಗಳು ಸಂಗೀತ ಕಲಿತೆ, 1 ಸಿನಿಮಾ ಮಾಡಿದೆ, ನಾಟಕಗಳನ್ನ ಆಡಿದೆ. ಓ, 410 ಊರು ಸುತ್ತಾಡಿ 3,500 ಕಾರ್ಯಕ್ರಮ ಆಯ್ತು. ಈಗ ನಾನು ಸಿನಿಮಾದಲ್ಲೂ ಕೂಡ ಮಾಡಿದ್ದೆ, ನೋಡಿದಿರಾ? ನಾನೇ ನೋಡಿಲ್ಲ. ಇಷ್ಟು ನಾಚಿಕೆ ಆಗುತ್ತೆ ನನಗೆ ಆ ಸಿನಿಮಾ ನೋಡಿದೆ ಅಂದರೆ, ಥೂ, ನನ್ನ ಜನ್ಮಕ್ಕಿಷ್ಟು ಅಂತ ನಾನು ಬೈಕ್ ಕಳೆದ ಸಿನಿಮಾ ನೋಡಿದಾಗ ಮಾತ್ರ. ಅಲ್ಲ, ಏನು ಮಾಡ್ತಾರೆ, ಸ್ವಲ್ಪ ಹೆಸರು ಗಳಿಸುತ್ತೆ, ಬನ್ನಿ ಸರ್ ನಮ್ಮ ಜೊತೆ ಒಂದು ಸಿನಿಮಾ ಮಾಡಿ. ಬೆಂಗಳೂರು ವಾತಾವರಣ ನನಗೆ, ಅವು ಯಾವನಾದರೂ ಎದರಲ್ಲಾದರೂ ಫೇಮಸ್ ಆದ ಅಂದರೆ ಅದರಲ್ಲೇ ಹಾಕಿ ಅವನು 6 ತಿಂಗಳು ರುಬ್ಬಿ ಕಡೆಗೆ ಅವ್ನು ಮನೆ ಮೂಲೆ ಹಿಡಿಸೋವರೆಗೂ ಬಿಡಲ್ಲ ಅವರು. ಮಾಡಿದ್ರು ನಾನು ಮಹಾಮನಿ ಇಬ್ಬರು ಆ ಸಿನಿಮಾ ಶೂಟಿಂಗ್ ಹೋಗ್ತಿದ್ವಿ. ಮಹಾಮನಿ ನನಗಿಂತ ಸ್ಮಾರ್ಟ್ ಇದ್ದಾರೆ, ಅವರು ಜೂನಿಯರ್ ಅನಿಲ್ ಕಪೂರ್ ಅಂತ ಕರಿತೀವಿ. ಒಂದೊಂದು ಸಾರಿ ಅವರೇ ಕರ್ಕೋತಾರೆ, ಆ ಮಾತು ಬೇರೆ. ನನ್ನಂಥವನಿಗೆ ಪಾತ್ರ ಸಿಕ್ತು, ಮಾಮನಿಗೆ ಯಾವ ರೋಲ್ ಇಲ್ಲ. ಇವನಲ್ಲಿ ರಮ್ಯಾ, ಸುದೀಪು, ಮಂಡಾ ರಮೇಶು, ಅನುಪ್ರಭಾಕರು ಇವರೆಲ್ಲ ನೋಡಿ, ಏನು ಸರ್ ನನಗೆ ಅವಕಾಶ ಇಲ್ಲವೋ ಅಂದ ಪಾಪ. ನನ್ನ ಫಾಲೋವರ್ ಅಲ್ಲ, ಪ್ರೊಡ್ಯೂಸರ್ ನಮ್ಮ ಹುಬ್ಬಳ್ಳಿಯವರೇ. ಸರ್ ನೋಡಿ ಸರ್, ಅನಿಲ್ ಕಪೂರ್ ಥರ ಇದ್ದಾರೆ, ಒಂದು ರೋಲ್ ಕೊಡಿ ಸರ್. ಹಾಂ, ಚೆನ್ನಾಗಿದೆ, ಚೆನ್ನಾಗಿದೆ, ವೆರಿ ಗುಡ್. 80,000 ಬೆಲೆ ಬಾಳೋ ರೇಮಂಡ್ ಸೂಟ್ ಬಂತವನಿಗೆ, ಹೊಟ್ಟೆ ಉರಿದೋಯ್ತು ನನಗೆ. 19 ದಿವಸ ಕಾಲ್ಶೀಟ್ ಕೊಟ್ಟವ್ನು ನಾನು. ನಾನು ಬರೀ ಒಂದು ಪ್ಯಾಂಟು, ಒಂದು ಶರ್ಟು. ಸಿನಿಮಾ ಮಾತ್ರ ಮಾಡಬೇಡಿ, ಯಾರಿಗಾದರೂ ಕನಸುಗಳಿದ್ದರೆ ಸಿನಿಮಾ, ಅದರಲ್ಲೇ ಹುಟ್ಟಿದ್ರಿ, ಆ ಮಂತಂದಲ್ಲೇ ಹುಟ್ಟಿದ್ರಿ, ಅವ್ರ ಮಕ್ಕಳು ಮೊಮ್ಮಕ್ಕಳಾಗಿದ್ದರೆ ಅನಿವಾರ್ಯ ಅದೇ ಫೀಲ್ಡ್ ಮಾಡಿ. ಹಿಟ್ಟಿನ ಗಿರಣಿ ಹಾಕಿದವನು, ಅವರ ಮಗನ ಹಿಟ್ಟಿನ ಗಿರಣಿನೇ ಮಾಡ್ಕೊಂಡು ಹೋಗ್ತಾನೆ, ವಯಸ್ಸಾದ ಮಗ. ಹಂಗೆ ಇದ್ದರೆ ಮಾಡಿ, ಆದರೆ ಬೇರೆ ಎಲ್ಲ ಗೊತ್ತಿರೋರು ಸಿನಿಮಾ ಮಾಡಬಾರ್ದು. ಮಾಮು ಏನು ಬೇಜಾರು ರೀ, ಮುಖದಲ್ಲಿ ಭಾವನೆ ಬಂದರೆ ಕೈಗಳು ಕೆಲಸ ಮಾಡಲ್ಲ, ದೇಹ ಅನುಸರಿಸಿದರೆ ಭಾವನೆಗಳಿಲ್ಲ. ನನ್ನ ಮುಖದಲ್ಲಿ ಜೀವಂತಿಕೆಯೇ ಇಲ್ಲ, ಕಣ್ಣಲ್ಲಿ. ಆ ಸಿನಿಮಾ ನೋಡಿ, ಮುಸ್ಸಂಜೆ ಮಾತು ಏನೂ ಇಲ್ಲ ಸರ್. ನೋಡಿ, 1 ಗಂಟೆಗಟ್ಟಲೆ ಮಾತಾಡ್ತೀನಿ ನಿಂತು. 3,500 ಕಾರ್ಯಕ್ರಮ ಆಯಿತು, ಬಂತು ಬಂತು ಹೊಸ್ಲ ದಾಟಿ ಒಳಗೆ ಬಂತು. ಏನು ದೊಡ್ಡ ವಾಕ್ಯ ರೀ ಇದು? ಇದನ್ನು 3.5 ದಿವಸ ಹೇಳಿಸಿದ್ದಾರೆ. 3.5 ದಿವಸ ಬಂತು ಬಂತು ಹೊಸ್ಲ ದಾಟಿ ಒಳಗೆ ಬಂತು. ಅಯ್ಯೋ, ಚಿನ್ ಡೌನ್ ಸರ್, ಚಿನ್ ಡೌನ್. ಬಂತು ಬಂತು, ಅಯ್ಯೋ, ಹೆಡ್ ಅಪ್ ಸರ್, ಹ್ಯಾಂಡ್ ಅಪ್ ಸರ್. ಕೈ ಇಡಿ, ಕೆಳಗಡಿ, ಇವು ಮೂರೂ ಸಮತೋಲದಲ್ಲಿ ಬಂದಾಗ ಹುಡುಗಿನೇ ಇಲ್ಲ ಅಲ್ಲಿ. ಇಷ್ಟೆಲ್ಲ ಆಯಿತು,
ಸರ್ ನಿಮಗೆ ಹುಡುಗಿ ಬರೋ ಉತ್ಸಾಹ ಇರಬೇಕು ಕಣ್ಣಲ್ಲಿ ಬಂತು ಬಂತು ಹೊಸ್ತಲಾದಟ್ಟು ಒಳಗೆ ಬಂತು ಅಂದಾಗ ನಿಮ್ಮ ಮುಖದಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್ ಇರಬೇಕು ಸರ್ ಹೇಗೆ ಬರೋಕ್ಕೆ ಸಾಧ್ಯ ಹುಡುಗಿ ಅಲ್ಲಿ ಇಲ್ಲವೇ ಇಲ್ಲ ಅವಳು ಯಾವತ್ತೂ ಫ್ರೀ ಇದ್ದಾಗ ಅಲ್ಲಿ ಬರ್ತಾಳ್ರಿ ಅವಳ ಶಾಟೇ ಬೇರೆ ಅವಳು ಇಲ್ಲದೇನೇನೇ ಆ ಸ್ಮಶಾನನೋ ಗೋಡೆನೋ ನೋಡ್ತಾ ಹುಡುಗಿ ಬಂತು ಬಂತು ಅನ್ನೋದು ಹೇಗೆ ಸಾಧ್ಯ ಇದು ಓ ಎಲ್ಲರೂ ಒಂದೇ ಸಾರಿ ಬರೋಕ್ಕಾಗಲ್ಲ ಸರ್ ಅದು ಸಿನಿಮಾ ಶೂಟಿಂಗ್ ಅವ್ರವ್ರು ಬಂದಾಗ ಅವ್ರು ಮುಗಿಸ್ಕೊಂಡು ಕಳಿಸ್ತೀವಿ ಕೈ ಬಿಟ್ಬಿಡ್ರಾಯ ನಾನು ಹಾಂ ಮಾಮನೆಯವರು ಇದನ್ನೆಲ್ಲ ನೋಡಿದ್ರು ನಾನು ಮಾಡ್ತೀನಿ ಅಂತ 80,000 ಸೂಟ್ ಬಂತವ್ರಿಗೆ ಹಾಕಿದ್ರು ಏನು ಖುಷಿ ಮಾಮನಿಗೆ ಮಾ 80,000 ಸೂಟು ಕನ್ನಡಿ ನೋಡ್ಕೊಂಡಿದ್ದೆ ನೋಡ್ಕೊಂಡಿದ್ದೆ ಟೀ ಕುಡಿದಿದ್ದೆ ಕುಡಿದಿದ್ದೆ ಊಟ ಮಾಡಿದ್ದೆ ಬಂತು ಪ್ಯಾಕಪ್ ಆಗೋ ಟೈಮ್ ಬಂತು ಒಂದು ಶಾಟ್ ಇಲ್ಲ ಏನು ಸರ್ ಇಲ್ಲ ಇವತ್ತು ರಮ್ಯ ಅವ್ರ ಡೇಟ್ ಇತ್ತು ನಿಮ್ಮ ನಾಳೆ ಮತ್ತೆ ಸೂಟ್ ಬಿಚ್ಚಿ ಕೊಟ್ಟು ಮರು ದಿವಸ ಮತ್ತೆ ಮತ್ತೆ ಸೂಟ್ ಹಾಕಿದ ಮತ್ತೆ ಬಾಚ್ಕಂಡ ತಿಂಡಿ ತಿಂದ ಊಟ ಮಾಡ್ದ ಅವತ್ತು ಒಂದು ಶಾಟ್ ಇಲ್ಲ ಏನು ಸರ್ ನಾಡದ್ದು ನಿಮ್ಮದು ಸುದೀಪ್ ಅವ್ರ ಶಾಟ್ ಇದೆ ಇವತ್ತು ಇವತ್ತು ಪ್ರಾಣೇಶ್ವರದು ಸ್ಫೂರ್ತಿದು ಶಾಟ್ ಇದೆ ಒಂದು ವಾರ ಸರ್ ಹಿಂಗೆ ಸೂಟ್ ಹಾಕ್ಕೊಳ್ಳೋದು ಸಾಯಂಕಾಲದವರೆಗೂ ತಿರುಗಾಡೋದು ಮನೆಗೆ ಹೋಗೋ ಅಳೋದೊಂದು ಬಾಕಿ ಅವರು ತಲೆ ಕೆಟ್ಟೋಯ್ತು ನಮ್ಗೆ ಹೋಗಿ ಪ್ರೊಡ್ಯೂಸರ್ ಮುಂದೆ ನಿಂತ್ಕೊಂಡು ಏನೇ ಏನ್ರಿ ಒಂದು ವಾರ ಆಯಿತು ಏನು ಉತ್ತರ ಕನ್ನಡ ಕಲಾವಿದರು ಅಂದ್ರೆ ಅಷ್ಟು ಚೀಪ್ ಅನ್ಕೊಂಡಿದ್ದೀರಿ ನೀವು ಯಾಕೆ ಹಿಂಗೆ ಮಾಡ್ತಾರೆ ಸರ್ ಅಸಲಿಗೆ ಆ ಸೂಟ್ ಮೇಲೆ ಅವ್ರಿಗೆ ಶಾಟೇ ಇಲ್ಲ ಸೂಟ್ ಮೇಲೆ ಶಾಟೇನೆ ಇಲ್ಲ ಏನು ಸರ್ ಇದು ಯಾಕೆ ಹೀಗೆ ಸರ್ ಅದು ಕಾಸ್ಟ್ಲಿ ಸೂಟು ಕೆಳಗಿಟ್ಟರೆ ಇಸ್ತ್ರಿ ಕೆಡುತ್ತೆ ಅಂತ ಅವ್ರಿಗೆ ಹಾಕಿದ್ದೀವಿ ನಾವು ಅವರು ತೀರಾ ತೆಳಗಿದ್ರು ಪಾಪ ಈಗ ಸ್ವಲ್ಪ ಮೈಕ ಹಿಂಗೆ ನಿಂತುಬಿಟ್ರೆ ಸೇಮ್ ಹ್ಯಾಂಗರ್ ಥರನೇ ಕಾಣೋರು ಹಾಂ ಕಾಸ್ಟ್ಲಿ ಸೂಟು ಕೆಳಗಿಟ್ಟು ಇಸ್ತ್ರಿ ಕೆಡುತ್ತೆ ಅಂತ ಹ್ಯಾಂಗರ್ ಥರ ಬಳಸ್ಕೊಂಡವ್ರು ಅವ್ರು ನಾವು ಅದಕ್ಕೆ ಸಿನಿಮಾ ರಂಗದಲ್ಲಿ ನಿಮ್ಮನ್ನು ಹೇಗೆ ಬಳಸ್ಕೋತಾರೋ ಗೊತ್ತಿಲ್ಲ ಪೂರ್ವಜನ್ಮ ಪರಂಪರಾಗತ ಇದ್ದರೆ ಮಾತ್ರ ನೀವು ಹೀರೋಗಳಾಗ್ತೀರಿ ಅವತ್ತೇ ಅಂದ್ಕೊಂಡು ನಾವು ಮತ್ತೆ ನಮ್ಮ ಹಾಸ್ಯಕ್ಕೆ ಬಂದ್ವಿ ಇದು ನಮಗೆ ಅನ್ನ ಕೊಡ್ತು ಕೇಂದ್ರ ಸರ್ಕಾರದ ಮೋದಿಯವರ ಯೋಜನೆಯಲ್ಲಿ 14 ಹಳ್ಳಿಗಳಿಗೆ ಹೋದ್ವಿ ಆಹಾಹಾ ಆ ಜನರಿಗೆ ಬಯಲು ಶೌಚ ಮಾಡಬೇಡಿ ಅಂತ ಹೇಳೋದು ಎಷ್ಟು ಕಷ್ಟದ ಕೆಲಸ ಗೊತ್ತಾ ಮೈಸೂರಂಥ ಊರಲ್ಲಿ ನಿಮಗೆ ಕಲ್ಪನೆ ಇಲ್ಲ ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ ಬಂದಾಗ ಹೋಗಿಬಿಡ್ತೀರ ಅಲ್ಲಿ ಬಂದಾಗ ಹೋಗೋ ಆಗಿಲ್ಲ ಕತ್ಲಾಗೋವರೆಗೂ ಕಾಯಬೇಕು ಬರೀ ಕಿಡ್ನಿ ಲಿವರ್ಗಳು ಆಲ್ಕೋಹಾಲ್ ಸೇವಿಸೋರಿಗೆ ಮಾತ್ರ ಬರ್ತದೆ ಅಂತ ತಪ್ಪು ತಿಳಿಬೇಡಿ ಮಲಮೂತ್ರಗಳನ್ನು ಬಂಧಿಸೋರಿಗೂ ಕೂಡ ಕಿಡ್ನಿ ಲಿವರ್ಗಳು ಫೇಲ್ ಆಗ್ತವೆ ಅದು ಬಂದಾಗಲೇ ಹೋಗಬೇಕು ಅದಕ್ಕೆ ಸೌಕರ್ಯ ಇಲ್ಲ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿ 70 ಆಯಿತು ಹೌದಾ ಮತದಾನ ಕಾದಂಬರಿ ಭೈರಪ್ಪ ರಾಜಕೀಯ ರಂಗದ ಬಗ್ಗೆ ಇರೋ ಕಾದಂಬರಿ ಮತದಾನ ಕಾದಂಬರಿ ಅವತ್ತು ಇವತ್ತು ಹಾಗೇ ಇದೆ ಪರಿಸ್ಥಿತಿ ಹೆಣ್ಣುಮಕ್ಕಳು ಎಷ್ಟು ಕಷ್ಟ ಕತ್ಲಾಗೋರ್ಗೂ ಕಾಯ್ತಾರೆ ಶೌಚಕ್ಕೆ ಹೋಗಬೇಕು ಅಂದರೆ ದನ ಎಮ್ಮೆ ಆಕಳು ಎತ್ತು ಲಿವರ್ ಕಿಡ್ನಿ ಫೇಲ್ ಆಗಿ ಸತ್ತದ್ದು ನೋಡಿದ್ದೀರಾ ಯಾಕೆ ಬಂದ ತಕ್ಷಣ ಎಲ್ಲಿ ಬರುತ್ತೋ ಅಲ್ಲೇ ಮನುಷ್ಯರಿಗೆ ಅವಕಾಶ ಇಲ್ಲ ಅದಕ್ಕೆ ನಮಗೆ ಫೇಲ್ ಆಗ್ತವೆ ಮಹಾಮನಿಯವರದೇ ಸ್ವಂತ ಊರು ತಾಯಿ ತವ್ರ ಮನೆ ಹತ್ತಿಗುಡೂರು ಅಂತ ಕುಗ್ರಾಮ ಆ ಊರಿಗೆ ಕಾರ್ಯಕ್ರಮ ಸಾಯಂಕಾಲ ಲೈಟಿಂಗ್ ಗೀಟಿಂಗ್ ಎಲ್ಲ ಆದಮೇಲೆ ಕರ್ಕೊಂಡು ಹೋಗ್ತೀವಿ ಅಂತ ನಮ್ಮನ್ನು ಯಾದಗಿರಿ ಲಾಡ್ಜಲ್ಲಿ ಇಳಿಸಿದ್ರು ಹೊರಟಿವಿ ಸಾಯಂಕಾಲ ಲೈಟಿಂಗ್ ಗೀಟಿಂಗ್ ಅಲ್ಲಿ 7 ಕಾರಲ್ಲಿ ಕೂತು ನಮ್ಮ ಸ್ವಾಗತಕ್ಕೆ ಹಳ್ಳಿ ಜನ ಅದೆಷ್ಟು ಸಾಹಿತ್ಯ ಪ್ರಿಯರು ದಾರಿಗುಂಟ ಇನ್ನೂ 2 ಕಿಲೋಮೀಟರ್ ಇದೆ ಊರು ದಾರಿಗುಂಟ ನಿಂತಿದ್ದಾರೆ ರೀ ನಮ್ಮ ಸ್ವಾಗತಕ್ಕೆ ನಾನಂದೆ ಮಹಾಮನಿ ಯಾಕೆ ನಿಲ್ಲಿಸ್ತೀಯ ಅವ್ರನ್ನ ಕತ್ತಲದಲ್ಲಿ ಇವನಂದ ಸಾರ್ ಸುಮ್ಮನೆ ಹೊರಡಿ ನೀವು ಅವ್ರು ಅದಕ್ಕೆ ನಿಂತಿಲ್ಲ ಹೇಳಲಿಲ್ಲ ಪುಣ್ಯಾತ್ಮ ನಾನು ಮುಂದೆ ಸೀಟ್ ನಾನು ತೀರಾ ನಮ್ಮ ತಾಯಿ ವಯಸ್ಸಿನ ಹೆಣ್ಮಗಳು ಮುಂದೆ ಕಾರ್ ನಿಲ್ಲಿಸಿ ಗ್ಲಾಸ್ ಇಳಿಸಿ ಏನಮ್ಮ ನಾನು ಅಲ್ಲಿಗೆ ಬರ್ತಿದ್ದೆ ಯಾಕೆ ಇಷ್ಟ ಅವಸರ ಅಯ್ಯೋ ಲೈಟ್ ಆರಿಸಿ ಮುಂದೆ ಹೋಗಪ್ಪ ಸಾಕಾಗಲ್ಲ ಏನಿದು ಒಂದು ಯಾಗ ಮಾಮನೆ ಹೇಳ್ದ ಇವರು ಮಲಮೂತ್ರಗಳನ್ನು ಬೆಳಗಿನಿಂದ ಬಂಧಿಸಿ ಕತ್ಲಾಗೋದನ್ನು ಕಾಯ್ತಿರ್ತಾರೆ ಸರ್ ಇಲ್ಲೊಂದು ಶೌಚಾಲಯ ಇಲ್ಲ ಅಂದ ನಾವೇ ನಮ್ಮ ನಗೆ ಹಬ್ಬದ ಕಲಾವಿದರು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಆ ಊರಿನಲ್ಲಿ ಒಂದು ಶೌಚಾಲಯ ಕಟ್ಟಿಸುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಸರ್ ಕಲ್ಪನೆ ಮಾಡೋಕ್ಕಾಗಲ್ಲ ಮೈಸೂರು ಬೆಂಗಳೂರು ಜನರಿಗೆ ನಿಮಗೆ ಎಷ್ಟು ಕಷ್ಟ ಅದನ್ನೂ ಕೂಡ ಪಿಕ್ನಿಕ್ ಮಾಡೋರಿದ್ದೀವಿ ನಾವು ಇಲ್ಲಿ ನೀವು ಬಾಯಿ ಬಿಟ್ಟು ನಾನು ರೆಸ್ಟ್ ರೂಮ್ಗೆ ಹೋಗ್ತೇನೆ ಇನ್ನೊಂದೇನು ಬಾತ್ರೂಮ್ ಅಂತೂ ಕ್ಲಿಯರ್ ಅರ್ಥ ಆಗುತ್ತೆ ನಾನು ರೆಸ್ಟ್ ರೂಮ್ಗೆ ಹೋಗ್ತೀನಿ ರೀ ರೆಸ್ಟ್ ರೂಮ್ ಹೋಗ್ತೀನಿ ಸೂಸು ನೋಡಿ ಇದು ಏನು ಯಾವ ಶಬ್ದ ಎಲ್ಲಿ ಹುಟ್ಟುತ್ತೋ ಗೊತ್ತಿಲ್ಲ ಭೈರಪ್ಪನ ಥರ ಹೇಳಬೇಕು ಸೂಸು ಯಾವ ಶಬ್ದ ಇದು ನಾವು ಡೈರೆಕ್ಟ್ ಎದ್ದು ನಿಂತು ನಾಚಿಕೆ ಇಲ್ಲದೆ ಟಿಂಗ್ ಅಂತಿದ್ವಿ ಯಾವುದೋ ಶಾಲೆಯಲ್ಲಿ ಟಿಂಗ್ 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 ಅಂತ ಧೈರ್ಯವಾಗಿ ಅದು ಸಂಕೋಚನೆ ಅದೊಂದು ಮಾಮೂಲು ಕ್ರಿಯೆ ಈಗ ಎಲ್ಲ ಸೈಲೆಂಟ್ ಮಾತು ಹಂಗೆ ಮುಖ ಮಾಡಿದರೆ ಓ ಪ್ರಾಬ್ಲಮ್ ಇದೆ ಹೋಗು ಮುಖದಲ್ಲೇ ಈಗ ಗುಂಪು ಗುಂಪಾಗಿ ಹೋಗ್ತೀವಿ ರೀ ನಾವು ಟಾಯ್ಲೆಟಿಗೆ ಗುಂಪು ಗುಂಪಾಗಿ ಬಯಲು ಶೌಚ ಅಲ್ಲ ಕುರುಗೋಡು ಬಳ್ಳಾರಿ ಕಡೆ ಗುಡ್ಡ ಶೌಚ ಗುಡ್ಡಗಳಲ್ಲಿ ಬೆಟ್ಟಗಳ ನಿಮಗೆ ಬೆಟ್ಟ ಅಂತೀವಿ ನಾವು ಗುಡ್ಡ ಅಂತೀವಿ ಅಲ್ಲಲ್ಲಿ ಕಲ್ಲುಗಳನ್ನು ನಮ್ಮ ಮಧ್ಯೆ ಮರೆ ಮಾಡ್ಕೊಂಡು ಮುಖ ಮಾತ್ರ ಮೇಲೆ ಮಾಡಿ ಮಾತಾಡ್ತೀವಿ
ಎಂಟೆಂಟು ಹತ್ತು ಜನ ಮನೆ ಜನೆಲ್ಲ ಸಾಮೂಹಿಕ ಶೌಚಕ್ಕೆ ಹೋಗ್ತೀವಿ. ಮಾತಾಡ್ತಾ ಶೌಚ, ಹಾಂ ಹೇಗಪ್ಪ ಏನು ವಿಷಯ, ಮತ್ತು ಇಷ್ಟು ಜನರಿಗೆ ನೀರು ಹೇಗೆ ಸರ್, ಕೊಡ ತೊಗೊಂಡು ಭಾಳ ಹಿಂದೆ ಬರ್ತಾನೆ ಅವನಲ್ಲಿ ತಂಬಿಯಲ್ಲಿ ಬಗ್ಸಿ ಬಗ್ಸಿ ಅವ್ರಿಗೆ ಕೊಡ್ತಿರ್ತಾನೆ, ಅಲ್ಲಲ್ಲಿ ಪಾಸ್ ಮಾಡೋನು ಊಹಿಸೋಕ್ಕೂ ಸಾಧ್ಯ ಇಲ್ಲ ನಿಮ್ಮ ಕೈಲಿ. ಇದನ್ನೆಲ್ಲ ತಪ್ಪಿಸುವಂಥ ಕಾರ್ಯವನ್ನು ನಮಗೆ ವಹಿಸಿದ್ರು. ನಾವು ಹಳ್ಳಿ ಹಳ್ಳಿಗೆ ಹೋಗಿ ಅದರಿಂದ ಆಗ್ತಕ್ಕಂಥ ಅನಾಹುತಗಳನ್ನ ಹೇಳಿ ಬಂದ್ವಿ. ಇನ್ನು ಹಾಸ್ಯ ಮಾಡ್ತಾ ಕೊನೆಯದಾಗಿ, ಶಬ್ದಗಳಲ್ಲಿ ಹಾಸ್ಯ ಸಂಬಂಧಗಳು ಉತ್ತರ ಭೈರಪ್ಪನವ್ರಿಗೆಲ್ಲ ಗೊತ್ತವರು. ಗಂಗಾವತಿ ಸಾಹಿತ್ಯ ಮೇಳಕ್ಕೆ ಬಂದಾಗ ಶಿವಾನಂದ ಭಾವಿಕಟ್ಟಿ ಅನ್ನೋರು ಮನೇಲಿದ್ದರು, ಅದನ್ನ ನೆನೆಸ್ಕೊಂಡ್ರು ಅವರು. ಒಂದೊಂದು ಊರಿನ ಒಂದೊಂದು, ಅದಕ್ಕೆ ದೇಶ ತಿರುಗು ಕೋಶ ಓದು. ಭೈರಪ್ಪನವರ ಕಾದಂಬರಿಗಳಲ್ಲಿ ಇರತಕ್ಕಂಥ ಗಟ್ಟಿತನ ಅನುಭವನೇ ಕಾರಣ. ನಮ್ಮ ಮಕ್ಕಳಿಗೆ ಅನುಭವನೇ ಇಲ್ಲ, ಏನು ಬರಿಬೇಕು, ಊರು ಬಿಡಬೇಕು, ಕಷ್ಟಪಡಬೇಕು, ದೇಹ ದಣದಷ್ಟು ಬುದ್ಧಿ ತೇಜ ಆಗ್ತದೆ ಅಂತ ಹೇಳ್ತಾರೆ. ದೇಹ ದಣಿಬೇಕು, ದೇಹನೇ ದಣಿತಾ ಇಲ್ಲ. ಈಗ ನೀವು ಬೆಂಗಳೂರು ಮೈಸೂರೆಲ್ಲ ತಂದೆ ತಮ್ಮಂದರಿಗೆ ಚಿಕ್ಕಪ್ಪ ಅಂತ ಕರಿತೀರ, ಹೌದಾ ಚಿಕ್ಕಪ್ಪ. ನಮ್ಮ ಕಡೆ ಏನಂತ ಹೇಳಿ ಚಿಕ್ಕಪ್ಪನಿಗೆ ಕಕ್ಕ, ಕಕ್ಕ ಅಂದ್ಬಿಟ್ರೆ ನಿಮ್ಮ ಮುಖವೇ ಕಕ್ಕ ಬಿಕ್ಕಿ ಆಗಿಬಿಡುತ್ತೆ. ಸಿಂ ನಾವು ಸರಳವಾಗಿ ಕಕ್ಕ ಅಂತೀವಿ. ಹಾಂ ಏನು ಕಕ್ಕ, ಏನು ಕಕ್ಕ, ನಾನು ಅದಕ್ಕೆ ಹೇಳ್ತಿರ್ತೀನಿ ಬೆಂಗಳೂರು ಮೈಸೂರಿನವ್ರು ಚಿಕ್ಕಪ್ಪ ನಮ್ಮ ಕಕ್ಕ, ನಮ್ಮ ಕಕ್ಕ ನಿಮ್ಮ ಚಿಕ್ಕಪ್ಪ ಹೇಳುವಾಗ ಫೇಸ್ ಎಕ್ಸ್ಪ್ರೆಷನ್ ಮುಖ್ಯ. ಇಲ್ಲಿ ಇಲ್ಲೇ ಎಂಟೆಂಟು ಹತ್ತತ್ತು ವರ್ಷ ಬೆಳೆದಿರ್ತದೆ ಆ ಮಗು, ನಮ್ಮ ಕಡೆ ಬಂದುಬಿಡ್ತು ವಿಜಯಪುರಕ್ಕೆ. ಅವ್ರ ತಂದೆಗೆ ಆರು ಜನ ತಮ್ಮಂದರು ಎಲ್ಲರೂ ಆ ಹುಡುಗಿ ಕಕ್ಕ ಅಂದರೆ, ಅವರೆಲ್ಲ ಹುಡುಗಿನ ಹೇಳ್ಕೊಳ್ಳೋದು ನಿನಗೆ ಈ ಕಕ್ಕ ಇಷ್ಟನೋ, ಈ ಕಕ್ಕ ಇಷ್ಟನೋ, ಈ ಕಕ್ಕ ಇಷ್ಟನೋ, ಈ ಕಕ್ಕ ಇಷ್ಟನೋ. ತಲೆ ಕೆಟ್ಟೋಯ್ತು ಆ ಹುಡುಗಿಗೆ, ಮೈಸೂರು ಹುಡುಗಿಗೆ. ಕಕ್ಕ ಇಷ್ಟ ಅಂತ ಕೇಳೋರು ಇದಾರ ಈ ಭೂಮಿ ಮೇಲೆ? ಹಾಂ ಪಿಜ್ಜಾ ಇಷ್ಟನೋ ಬರ್ಗರ್ ಇಷ್ಟನೋ ಅಂತ ಕೇಳೋರು ನೋಡಿದ್ದೆ ನಾನು. ತಂದೆ ಮುಂದೆ ಅಪ್ಪ ಡ್ಯಾಡಿ ಏನು ಡ್ಯಾಡಿ ಎಲ್ಲ ಕಕ್ಕ ಇಷ್ಟ, ಕಕ್ಕ ಇಷ್ಟ ಅಂತ ಕೇಳಿ, ಅಯ್ಯೋ ಹೇಳಬೇಕಮ್ಮ ಯಾವುದಾದ್ರೂ ಒಂದು ಅಂತ ಅವ್ರ ಅಪ್ಪರಿಗೆ. ಅವನೋ ಅಂತವನೆ, ತಲೆ ಕೆಟ್ಟೋಯ್ತು ಆ ಹುಡುಗಿಗೆ. ಒಂದು ವಾರ ಹೇಗೋ ತಪ್ಪಿಸ್ಕೊಂಡು ಅಡ್ಡಾಡಿದ್ಲು, ಇನ್ನೇನು ರಾತ್ರಿ ಹೊರಡಬೇಕು, ಮೈಸೂರು ಬಸ್ ಬುಕ್ ಆಗಿದೆ. ಅವತ್ತು ಬಿಡಲೇ ಇಲ್ಲ ಎಲ್ಲ ಕಕ್ಕಗಳು. ಏಯ್ ಬರಲಿ, ಇವತ್ತು ನೀನು ಹೇಳಲೇಬೇಕು ಕಣೆ, ನಿನಗೆ ಯಾವ ಕಕ್ಕ ಇಷ್ಟ ಅಂತ ಹೇಳಬೇಕು. ನಾವು ಐದು ಜನ ಇದ್ದೀವಿ ನಿಮ್ಮ ಅಪ್ಪನಿಗೆ, ನೀವು ಮೈಸೂರು ಬೆಂಗಳೂರಿಗೆ ಭಾವನೆಗಳೇ ಇರಲ್ಲ. ಹಾಂ ಹೇಳೋ ಯಾವ ಕಕ್ಕ ಇಷ್ಟ? ಪಾಪ ತತ್ರ ಬಿತ್ರ ಆಗ್ಬಿಡ್ತಾ ಹುಡುಗಿ. ಹೇಳೋ ಈ ಕಕ್ಕ ಇಷ್ಟ, ಈ ಕಕ್ಕ ಇಷ್ಟ, ನನಗೆ ನನ್ನ ಕಕ್ಕನೇ ಇಷ್ಟ ಅಂದ್ಬಿಡ್ತ. ಹಾಂ ಅದಕ್ಕೆ ಮಕ್ಕಳಿಗೆ ಶಬ್ದಗಳನ್ನು ಕಲಿಸಬೇಕಾದಾಗ ಈ ಥರದ ಮೂಲಕ ಹಾಸ್ಯದ ಮೂಲಕ ಕಲಿಸೋದು ನನ್ನ ಗುರಿಯಾಗಿದೆ ಸ್ನೇಹಿತರು. ಇವತ್ತು ಕನ್ನಡ ಭಾಷೆಯನ್ನು ಬೆಳೆಸಿ ಅಂತ ಹೇಳ್ತೀನಿ. ಕನ್ನಡ ಭಾಷೆಯಲ್ಲಿ ಮಾತಾಡಿದರೆ ನಿಮ್ಗೆ ಸ್ವಾತಂತ್ರ್ಯ, ನೀವು ಸ್ವಂತ ಶಬ್ದಗಳನ್ನ ಸೃಷ್ಟಿ ಮಾಡ್ತೀರಾ, ಹೌದಾ? ಈಗ ಸತ್ತ ಅನ್ನಕ್ಕೆ ಇಂಗ್ಲೀಷ್ ಬಳಸಿದ್ರೆ ನಾಲ್ಕೇ ಬಳಸ್ಬೇಕು ನೀವು. ಡೈಡ್, ಎಕ್ಸ್ಪೈರ್, ನೋ ಮೋರ್, ಪಾಸ್ಡ್ ಅವೇ, ಮತ್ತು ಡೆಡ್, ಅಷ್ಟೇ. ಇವೇ ಐದೇ, ಡೈಡ್, ಡೆಡ್, ನೋ ಮೋರ್, ಪಾಸ್ಡ್ ಅವೇ, ಎಕ್ಸ್ಪೈರ್ಡ್, ಡಿಮೈಸ್, ಈ ಥರ. ಅದೇ ಕನ್ನಡದಲ್ಲಿ ಹೇಳ್ತಾ ಹೋಗಿ ನೀವು. ಸತ್ತ, ಗೊಟಕ್ಕಂದ, ನೆಗೆದು ಬಿದ್ದ, ಡೆಮ್ಮಂದ, ಔಟಾದ, ತೀರ್ಕಂಡ, ಮತ್ತೆ ನೀವೊಂದು ಹೇಳಿ, ಹೊಗೆ ಹಾಕಿಸ್ಕಂಡ, ಬಿಳಿ ಬಟ್ಟೆ ಹೊದಿಸ್ಕಂಡ, ನಿಗರ್ಕಂಡ, ದೈ ಹೇಳಿ. ಹಾಂ ಅವರೇ ಹುಟ್ಟಿಸಿದ ಶಬ್ದ. ಹಾಂ ಶೋಕೆ ಸತ್ತದ ಅಂತ ನೋಡಿ. ಹಾಂ ಬಿದಿರು ವಾಹನ ಏರಿದ, ಹಾರ ಹಾಕಿಸ್ಕಂಡ, ಇವೆಲ್ಲ ಎಲ್ಲಿ ಯಾವ ಡಿಕ್ಷನರಿಲಿ ಇಲ್ಲ. ನಿಮಗೆ ಆ ವ್ಯಕ್ತಿಯ ಬಗ್ಗೆ ಇರೋ ಗೌರವದ ಮೇಲೆ ಶಬ್ದ ಬಳಸ್ತೀರ ನೀವು, ಹೌದಾ? ಮಾತೃಭಾಷೆ ಕೂಡ ಸ್ವಾತಂತ್ರ್ಯ ಇದು. ಈಗ ಚರಂಡಿಲಿ ಬಿದ್ದ ಈಗ ಸ್ವಾಮಿಗಳು ತೀರ್ಕಂಡ್ರಪ್ಪ, ಸ್ವಾಮಿಗಳು ಸ್ವಾಮಿಗಳು ಶಿವಾಧೀನರಾದರು, ಪರಂಧಾಮವನ್ನು ಇದ್ದಿದ್ದರು, ಕೈಲಾಸವಾಸಿಗಳಾದರು, ಸ್ವರ್ಗಸ್ಥರಾದರು ಸ್ವಾಮಿಗಳಿಗೆ. ಅದೇ ಯಾವನು ಕುಡಿದು ಚರಂಡಿಲಿ ಬಿದ್ದಸತ್ತ ಅಂದರೆ ಸೆಟದ ಬಡ್ಡಿ ಮಗ. ಅದೇ ಸ್ವಾಮಿಗಳಿಗೆ ಸ್ವಾಮಿಗಳು ಸೆಟದು ಹೋದರು ಅಲ್ಲೆಲ್ಲ, ಅವರಿಗೆ ಶಬ್ದ. ಯಾಕಂದ್ರೆ ಸ್ಥಾನಕ್ಕೆ ಗೌರವ, ಅವ್ರಿಗೆ ಗೌರವ. ಅಂದರೆ ಮಾತೃಭಾಷೆ ನಿಮಗೆ ಯಾವ ವ್ಯಕ್ತಿಗೆ ಯಾವ ಸಂಬೋಧನೆಯನ್ನು ಮಾಡಬೇಕು ಅನ್ನೋದು ಕಲಿಸ್ತದೆ. ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇದು ಗೊತ್ತಿಲ್ಲ, ಎಲ್ರಿಗೂ ಒಂದೇ ಅಂಕಲ್ ಆಂಟಿ, ಬಾಯ್ ಹಾಯ್. ಇಲ್ಲಿ ಹಿರಿಯರಿಗೆ ಭೈರಪ್ಪರಿಗೆ ಎಷ್ಟು ಜನ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು, ಈಗ ಆ ಸಂಸ್ಕೃತಿನೇ ಇಲ್ಲ. ನಾನು ಅಬ್ಸರ್ವ್ ಮಾಡಿದೆ, ಅವ್ರ ತಂದೆ ತಾಯಿಗಳೇ ಮಾಡಿದ್ರಾಗಲಿ ಮಕ್ಕಳು ಮಾಡಲಿಲ್ಲ. ತಂದೆ ತಾಯಿಗಳಿಗೆ ಇನ್ನೂ ಆ ಸಂಸ್ಕಾರಗಳು ಅದನ್ನು ಮಕ್ಕಳಿಗೆ ಕಲಿಸ್ಬೇಕು. ಬಾಗೋದ್ರಿಂದ ಬ್ಯಾಕ್ ಪೇನ್ ಬರಲ್ಲ, ಅದಕ್ಕೆ ಸಾಷ್ಟಾಂಗ ನಮಸ್ಕಾರ, ಎಂಟು ಅಂಗಗಳ ನಮಸ್ಕಾರ ಅಂತ ಇರೋದೇ ಅದಕ್ಕೆ. ಮಕ್ಕಳಿಗೆ ಬೇರೆ ಪಕ್ಷಿ ಪ್ರಾಣಿಗಳ ಹೆಸರು ಗೊತ್ತಿಲ್ಲ, ಕಾಗೆ ಗುಬ್ಬೆ ಬಿಟ್ಟರೆ ಬೇರೆ ಪಕ್ಷಿ ನೋಡಿಲ್ಲ, ಪ್ಯಾರೆಟ್ ಮಿಸ್ಟೇಕ್ ಆಗಿ ಗುಬ್ಬಿ, ಹೌದಾ? ಕಾಗೆ ಗುಬ್ಬಿ, ಕಾಗೆ ಗುಬ್ಬಿ, ಕಾಗೆ ಕಾಗೆನೇ ಹಾಕಿದ್ರೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಕರೆಕ್ಟ್ ಟೈಮ್ ಆಯಿತು. ಕಾಗೆಗೆ ಯಾಕೆ ಪ್ರಾಮುಖ್ಯತೆ? ಕಾಗೆ ಪಿಂಡ ಅಂತಲೇ ಯಾಕಿದೆ, ನಾನೆಲ್ಲೋ ಓದಿದ್ದು ನಿಮಗೆಲ್ಲ ಗೊತ್ತಿರ್ತದೆ. ಕಾಗೆ ನಿರ್ಮೋಹಿ,
ಮೋಹಗಳಿಲ್ಲ. ಕಾಗೆನ ಯಾರು ಬಂದಸಲ್ಲ, ಪಂಜರದಲ್ಲಿ ಇಡಲ್ಲ, ಅದನ್ನು ಸಾಕಲ್ಲ. ಅದು ಇಷ್ಟ ಬಂದಲ್ಲಿ ಹಾರಾಡ್ತದೆ, ಇಷ್ಟ ಬಂದು ತಿಂತು, ಹೊಲಸೇ ತಿನ್ನಲಿ. ಅದಕ್ಕೆ ಇಷ್ಟ ಅನ್ನೋದಿದೆ, ಸ್ವತಂತ್ರವಾಗಿರಬೇಕು ಅಂತ. ಏನೇ ತಿನ್ನಲಿ ಪರವಾಗಿಲ್ಲ, ನಮ್ಮ ಮನೆ ನೀರು ಕೂಡ ನಾವು ಇರಬೇಕಪ್ಪ ಅಂತಿರ್ತಾರಲ್ಲ, ಅದು ಕಾಗೆಗೆ ಅನ್ವಯಿಸ್ತದೆ. ನಿರ್ಮೋಹಿ ಅದು, ಅದು ಮುಟ್ಟಿದಾಗ ಮಾತ್ರ ನಿಮ್ಮ ಪ್ರೇತಕ್ಕೆ ಮುಕ್ತಿ. ಅದಕ್ಕೆ ಕಾಗೆ ಪಿಂಡ, ಕಾಗೆನೇ ಮುಟ್ಟಬೇಕು. ಹಾಗೇನಾದರೂ ಅವರವ್ರ ಅಂತಸ್ತು ಶ್ರೀಮಂತಿಕೆಗೆ ತಕ್ಕಂತೆ ಪಿಂಡನ ಬೇರೆ ಬೇರೆ ಕಡೆ ಮುಟ್ಸೋ ಹಾಗಿದ್ದಿದ್ರೆ ಶ್ರೀಮಂತರಲ್ಲ, ನಮ್ಮ ತಂದೆದು ಪಿಕಾಕ್ ಪಿಂಡ ಆಯಿತು, ಪ್ಯಾರಟ್ ಪಿಂಡ ಮಾಡಿದ್ವಿ ನಾವು, ಗಿಳಿ ನವಿಲುಗಳಿಂದೆಲ್ಲ ಮಾಡಿಸೋರು. ಹೌದಾ? ಎಲಿಫೆಂಟ್ ಪಿಂಡ ಮಾಡಿದ್ವಮ್ಮ ನಮ್ಮ ಫಾದರ್ದು. ಹಾಂ, ಟೈಗರ್ ಪಿಂಡ ಕೆಲವರಂತೂ. ಹೋ, ಹೀಗೆಲ್ಲ ಮಾಡೋರು ಯಾಕೆ? ಆ ಕಾಗೆ ಗುಬ್ಬೆಗಳಿಗೂ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕು. ಯಾಕೆ ಅವನು ಮಾಡಿದ್ರು ಹಿರಿಯರು ಅನ್ನೋ ಎಲ್ಲ ವಿಷಯಗಳನ್ನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ತಿಳಿಸಿ. ರ್ಯಾಂಕ್ ತೆಗೆದುಕೊಳ್ಳುವ ಯಂತ್ರಗಳನ್ನು ಮಾತ್ರ ಮಾಡಬೇಡಿ ಮಕ್ಕಳು, ಬರೀ ರ್ಯಾಂಕ್ ತೆಗೆದುಕೊಳ್ಳುವ ಯಂತ್ರಗಳು. ಏನು ಹೊರಗಿನ ಪ್ರಪಂಚ ಇಲ್ಲ, ಸಾಹಿತ್ಯ ಓದಬಾರ್ದು, ಅದು ಫ್ರೀ ಆಗಿರೋರ ಕೆಲಸ, ಗೌರ್ಮೆಂಟ್ ಜಾಬ್ ಸಿಗದೆ ಇರೋರ ಕೆಲಸ ಅಂತ ಮಾತ್ರ ಅಂದ್ಕೋಬೇಡಿ. ನಾವ್ಯಾರು ಗೌರ್ಮೆಂಟ್ ಜಾಬ್ ಇರೋರಲ್ಲ, ಸಾಹಿತ್ಯವನ್ನು ಓದಿಯೇ ಇವತ್ತು ಮೈಸೂರಿನಂಥ ಮೈಸೂರಿನಲ್ಲಿ ಭೈರಪ್ಪನವರಂಥ ಮಹಾನ್ ಸಾಧಕರ ಎದುರಿಗೆ ಮಾತಾಡುವಂಥ ಯೋಗ್ಯತೆ ನನಗೇನಾದರೂ ಬಂದಿದ್ದರೆ ಅದು ಈ ಪ್ರಾಣೇಶ ಯೋಗ್ಯತೆ ಅಲ್ಲ, ಅದು ನಾನು ಓದಿರ್ತಕ್ಕಂಥ ಕನ್ನಡ ಸಾಹಿತ್ಯ ನಂಗೆ ತಂದುಕೊಟ್ಟಂಥ ಯೋಗ್ಯತೆ ಅಂತ ಮಾತಾಡ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಅವಕಾಶಕ್ಕಾಗಿ ಭೈರಪ್ಪ ಸಾಹಿತ್ಯೋತ್ಸವ ಸಮಿತಿಯ ಎಲ್ಲ ಸ್ನೇಹಿತರಿಗೆ ನಾನು ಋಣಿಯಾಗಿದ್ದೇನೆ. ನನ್ನ ಜೀವನದಲ್ಲಿ ಇದು ಮರೆಯಲಾರ್ದೇನಂತ ಭಾವಿಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.